ಏನು ಮೀಕನೆಂಬ ಪ್ರವಾದಿಯು ಆ ಒಂದು ಇಸ್ರಾಯೇಲರ ಮಧ್ಯದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ತನ್ನ ವಾಕ್ಯವನ್ನು ಬರೆದಿದ್ದಾನೆ. ಮೊದಲನೇ ಅಧ್ಯಾಯ. ಯಹೂದದ ಅರಸರಾದ ಯೋಥಾಮ, ಆಹಾಜ, ಇಜ್ಕಿಯ ಇವರ ಕಾಲದಲ್ಲಿ ಸಮಾರ್ಯದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಮೋರಿಷತ್ ಊರಿನವನಾದ ಮೀಕನಿಗೆ ಕಂಡು ಬಂದ ಯಹೋವನ ವಾಕ್ಯ ಎಂಬುದಾಗಿದೆ. ಜನಾಂಗಗಳೇ, ನೀವೆಲ್ಲರೂ ಕೇಳಿರಿ, ಭೂಮಂಡಲವೇ, ಭೂಮಿಯಲ್ಲಿರುವ ಸಮಸ್ತವೇ ಕಿವಿಗೊಳ್ಳಿರಿ. ಕರ್ತನಾದ ಯಹೋವನು ತನ್ನ ಪವಿತ್ರಾಲಯದೊಳಗಿಂದ ನಿಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತಾನೆ. ಇಗೋ, ಯಹೋವನು ತನ್ನ ಸ್ಥಾನದಿಂದ ಹೊರಟು ಬರುತ್ತಿದ್ದಾನೆ. ಭೂಮಿಯ ಉನ್ನತ ಪ್ರದೇಶಗಳಲ್ಲಿ ನಡೆಯುತ್ತಾನೆ. ಬೆಂಕಿಗೆ ಕರಗಿದ ಮೇಣದಂತೆಯೂ, ಜರಿಯಲ್ಲಿ ಹೊಯ್ದ ನೀರಿನ ಹಾಗೂ ಪರ್ವತಗಳು ಆತನ ಹೆಜ್ಜೆಗೆ ಕರಗಿ ಹರಿಯುತ್ತವೆ, ತಗ್ಗುಗಳು ಸೀಳು ಹೋಗುತ್ತವೆ. ಇದಕ್ಕೆಲ್ಲ ಕಾರಣವು ಯಾಕೋಬಿನ ದ್ರೋಹವೇ, ಇಸ್ರಾಯೇಲ್ ವಂಶದ ಪಾಪಗಳೇ. ಯಾಕೋಬಿನ ದ್ರೋಹವೇನು? ಸಮಾರ್ಯವಲ್ಲವೇ? ಯಹೂದದ ಕೆಟ್ಟ ಪೂಜಾಸ್ಥಾನಗಳು ಯಾವುವು? ಯೆರೂಸಲೇಮಲ್ಲವೇ? ಆದ ಕಾರಣ ನಾನು ಸಮಾರ್ಯವನ್ನು ಹೊಲದಲ್ಲಿನ ಹಾಳು ದಿಬ್ಬವನ್ನಾಗಿಯೂ, ದ್ರಾಕ್ಷಿಯ ತೋಟದ ಮಡಿಗಳನ್ನಾಗಿಯೂ ಮಾಡುವೆನು. ಅದರ ಕಲ್ಲುಗಳನ್ನು ತಗ್ಗಿಗೆ ಸುರಿದು ಬಿಡುವೆನು, ಅದರ ಅಸ್ಥಿವಾರಗಳನ್ನು ಬಯಲು ಮಾಡುವೆನು. ಅದರ ಎರಕದ ಬೊಂಬೆಗಳೆಲ್ಲ ಒಡೆಯಲ್ಪಡುವವು. ಅದರ ಸಮಸ್ತ ಸಂಪಾದನೆಯು ಸುಟ್ಟು ಹೋಗುವುದು. ಅದರ ಸಕಲ ವಿಗ್ರಹಗಳನ್ನು ಹಾಳು ಮಾಡುವೆನು ಎಂಬುದಾಗಿ ತಿಳಿಸೋಣ. ಈ ರೀತಿಯಾಗಿ ಯಹೋವನ ಕೋಪಾಗ್ನಿಯು ಯಹೂದ್ಯರ ಮೇಲೆ, ಸಮಾರ್ಯದವರ ಮೇಲೆ ಅದು ಪ್ರಜ್ವಲಿಸುತ್ತಾ ಅವರನ್ನು ಹಾಳು ಮಾಡುವಂತ ಒಂದು ಸ್ಥಿತಿಗೆ ಕರೆದುಕೊಂಡು ಹೋಯಿತು. ಯಾಕೆ ಅಂತ ಹೇಳಿದ್ರೆ, ಸೃಷ್ಟಿಕರ್ತನಾದ ದೇವರು, ಜೀವಿಸುವ ದೇವರಾದ ಯಹೋವನು ಆ ಕಾಲದಲ್ಲಿ ಇಸ್ರಾಯೇಲರನ್ನ ಆರಿಸಿಕೊಂಡನು. ಆ ಯಹೋವನ ಧರ್ಮ ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ಆತನು ಒಂದು ಜನಾಂಗವನ್ನು ಆರಿಸಿಕೊಂಡು, ಅದು ಅಬ್ರಹಾಮ, ಇಸಾಕ, ಯಾಕೋಬ ಎಂಬುದಾಗಿ ಆ ಪಿತೃಗಳನ್ನು ಕರೆದು ಅವರ ಮೂಲಕ ತನ್ನ ಒಡಂಬಡಿಕೆಯನ್ನು, ಅವರೊಡನೆ ತನ್ನ ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಒಂದು ಇಸ್ರಾಯೇಲ್ ಜನರಲ್ಲಿ ಯಾಕೋಬನ ಸಂತಾನವಾದ 12 ಕುಲಗಳನ್ನು ಆರಿಸಿಕೊಂಡು ಅವರನ್ನ ದೇವರು ಸಂರಕ್ಷಿಸಿ ನಡೆಸಿಕೊಂಡು ಬಂದಂತ ಆ ಒಂದು ಇಸ್ರಾಯೇಲರ ಚರಿತ್ರೆಯು ಕ್ರೈಸ್ತ ವಿಶ್ವಾಸಿಗಳಿಗೆ, ಕ್ರೈಸ್ತ ಜನರಿಗೆ ತಿಳಿದು ಬಂದಿದೆ. ಹೀಗಿರುವಾಗ ಅವರು ಮಾಡಿದ್ದೇನು? ಇಲ್ಲಿ ನಾವು ಓದಿದೆವು, ಅವರು ವಿಗ್ರಹಗಳನ್ನ ಮಾಡಿಕೊಂಡ್ರು, ದೇವರನ್ನ ರೇಗಿಸಿದರು. ಕರ್ತನು ಅವರನ್ನ ಅಷ್ಟು ಕೋಪದಿಂದ ದಂಡಿಸುವುದಕ್ಕೋಸ್ಕರವಾಗಿ ಇಳಿದು ಬಂದು ಆ ಪ್ರವಾದಿಯ ಮೂಲಕ ಆ ಎಲ್ಲಾ ಸಂಗತಿಗಳನ್ನು ತಿಳಿಸಿಕೊಟ್ಟನು. ಹೀಗಿರುವಾಗ ಅವರೊಡನೆ ಕರ್ತನು ತಾನೇ ವ್ಯಾಜ್ಯ ಮಾಡುವೆನು ಎಂಬುದಾಗಿ ಹೇಳ್ತಾನೆ. 6ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ನೀನೆದ್ದು ಬೆಟ್ಟಗಳ ಮುಂದೆ ವ್ಯಾಜ್ಯ ಹಾಕು, ನಿನ್ನ ಧ್ವನಿಯು ಗುಡ್ಡಗಳಿಗೆ ಕೇಳಿಸಲಿ ಎಂದು ಯಹೋವನು ನನಗೆ ನುಡಿಯುವುದನ್ನು ಆಲಿಸಿರಿ. ಬೆಟ್ಟಗಳೇ, ಯಹೋವನ ವ್ಯಾಜ್ಯವನ್ನು ಕೇಳಿರಿ. ಭೂಮಿಯ ಶಾಶ್ವತವಾದ ಅಸ್ಥಿವಾರಿಗಳೇ, ಕಿವಿಗೊಡಿರಿ. ಯಹೋವನಿಗೆ ಆತನ ಪ್ರಜೆಯ ಮೇಲೆ ವ್ಯಾಜ್ಯವಿದೆ. ಮೋಶೆಯು ತನ್ನ ದೇಹವನ್ನು ಬಿಡುವುದಕ್ಕೆ ಮೊದಲು ಧರ್ಮೋಪದೇಶ ಕಾಂಡದಲ್ಲಿ ಆ ವಿಷಯವನ್ನು ಓದ್ತೇವೆ. 32ನೇ ಅಧ್ಯಾಯದಲ್ಲಿ, ಆಕಾಶ ಮಂಡಲವೇ ಕೇಳು, ಭೂಮಂಡಲವೇ ಆಲಿಸು ಎಂಬುದಾಗಿ ಪ್ರಾರಂಭಿಸಿ
ಇಸ್ರಾಯೇಲರು ಮಾಡಿದಂತ ಆ ಒಂದು ಕೆಟ್ಟದಾದಂತ ಕೃತ್ಯಗಳ ಬಗ್ಗೆ ಅವರಿಗೆ ಕಡಿಯದಾದಂತ ಒಂದು ಉಪನ್ಯಾಸವನ್ನ ಮಾಡುವಂತಹದ್ದನ್ನ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದಲ್ಲಿ ಓದ್ತೇವೆ. ಹೀಗೆ ಈ ಮೀಕನ ಕಾಲದಲ್ಲಿಯೂ ಸಹ ದೇವರು ಇಸ್ರಾಯೇಲರೊಡನೆ ವ್ಯಾಜ್ಯವನ್ನು ಹೂಡಿ ಅವರಿಗೆ ಹೇಳುವಂತ ಮಾತು 2ನೇ ವಚನ 6ನೇ ಅಧ್ಯಾಯ 2ನೇ ವಚನ, ಬೆಟ್ಟಗಳೇ ಕೇಳಿ, ಬೆಟ್ಟಗಳೇ ಯಹೋವನ ವ್ಯಾಜ್ಯವನ್ನು ಕೇಳಿವಿ, ಭೂಮಿಯ ಶಾಶ್ವತವಾದ ಅಸ್ಥಿವಾರಿಗಳೇ ಕಿವಿಗೊಡುವಿ, ಯಹೋವನಿಗೆ ಆತನ ಪ್ರಜೆಯ ಮೇಲೆ ವ್ಯಾಜ್ಯವಿದೆ, ಆತನು ಇಸ್ರಾಯೇಲನೊಂದಿಗೆ ವಿವಾದಿಸುತ್ತಾನೆ, ನನ್ನ ಪ್ರಜೆಯೇ ನಾನು ನಿನಗೇನು ಮಾಡಿದೆನು, ನಿನ್ನನ್ನು ಯಾವ ವಿಷಯದಲ್ಲಿ ಬೇಸರಗೊಳಿಸಿದೆನು, ನನ್ನ ಮೇಲೆ ಸಾಕ್ಷಿ ಹೇಳು, ನಾನು ನಿನ್ನನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ದಾಸತ್ವದಿಂದ ಬಿಡಿಸಿದೆನು, ಮೋಶೆಯನ್ನು ಆರೋನನನ್ನು ಮಿರ್ಯಾಮಳನ್ನು ನಿನಗೆ ನಾಯಕರನ್ನಾಗಿ ಕಳುಹಿಸಿದೆನು, ನನ್ನ ಜನರೇ ಮೋವಾಬಿನ ಅರಸನಾದ ಬಾಲಾಕನು ಕೊಟ್ಟ ಸಲಹೆಯನ್ನು ಬೇಯೋರನ ಮಗನಾದ ಬಿಳಾಮನು ಹೇಳಿದ ಉತ್ತರವನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ಯಹೋವನ ಧರ್ಮ ಕಾರ್ಯಗಳು ನಿಮ್ಮ ಗ್ರಹಿಕೆಗೆ ಬರುವ ಹಾಗೆ ನೀವು ಶಿಟ್ಟಿಮನ್ನು ಬಿಟ್ಟಂದಿನಿಂದ ಗಿಲ್ಗಾಲನ್ನು ಸೇರುವ ತನಕ ನಡೆದದ್ದನ್ನೆಲ್ಲ ಸ್ಮರಿಸಿಕೊಳ್ಳಿರಿ ಎಂಬುದಾಗಿ ತನ್ನ ವ್ಯಾಜ್ಯವನ್ನ ಇಸ್ರಾಯೇಲರ ಮುಂದೆ ಹೂಡ್ತಾನೆ. ಹೀಗಿರುವಾಗ ಆ ಒಂದು ಇಸ್ರಾಯೇಲರನ್ನ ಐಗುಪ್ತ ದೇಶದ ಆ ದಾಸತ್ವದಿಂದ ಬಿಡಿಸಿದಂತಹ ಕರ್ತನು ಅವರನ್ನ ನಡೆಸಿಕೊಂಡು 40 ವರ್ಷಗಳ ಕಾಲ ಅವರನ್ನ ಪರಾಮರ್ಶಿಸುತ್ತಾ ಬಂದನು. ಆ ಇಸ್ರಾಯೇಲನು ಅಂದ್ರೆ ಯಾಕೋಬನು ಐಗುಪ್ತ ದೇಶಕ್ಕೆ ಹೋಗುವಾಗ ದೇವರು ತಾನೇ ಅವನಿಗೆ ರಾತ್ರಿಯ ಕನಸಿನಲ್ಲಿ ಕಾಣಿಸಿಕೊಂಡು ಅವನ ಸಂಗಡ ಮಾತನಾಡ್ತಾನೆ. ಅದು ಆದಿಕಾಂಡ 46ನೇ ಅಧ್ಯಾಯದಲ್ಲಿ ಓದ್ತೇವೆ. ಯಾಕೋಬನಿಗೆ ಹೇಳಿದಂತ ಮಾತು, ಹೆದರಬೇಡ, ನಾನೇ ನಿನ್ನೊಂದಿಗೆ ಐಗುಪ್ತ ದೇಶಕ್ಕೆ ಬರುವೆನು, ಬಹು ಜನಾಂಗವಾಗಿ ನಿನ್ನನ್ನು ಮಾಡುವೆನು, ತಿರುಗಿ ಕರೆದುಕೊಂಡು ಬರುವೆನು ಎಂದು ಹೇಳಿ ಯಾಕೋಬನನ್ನೇ ಐಗುಪ್ತ ದೇಶಕ್ಕೆ ಹೋಗುವಂತೆ ಕರ್ತನು ನುಡಿದನು. ಮತ್ತು ಆ ಯಾಕೋಬನು ಐಗುಪ್ತ ದೇಶಕ್ಕೆ ಹೋಗುವಾಗ 70 ಮಂದಿ ಮಾತ್ರ ಇದ್ದರು. ಆ 70 ಮಂದಿ ಯೋಸೆಫನು ಮತ್ತು ಅವನ ಮಕ್ಕಳು ಹೆಂಡತಿಯನ್ನು ಸೇರಿಸಿಕೊಂಡು ಒಟ್ಟು 70 ಮಂದಿ ಆಗ್ತಾರೆ. ಐಗುಪ್ತ ದೇಶದಲ್ಲಿ ಅವರು 430 ವರ್ಷಗಳ ಕಾಲ ವಾಸ ಮಾಡ್ತಾರೆ. ಪ್ರಾರಂಭದಲ್ಲಿ ಯೋಸೆಫನಿರುವಂತಹ ಕಾಲದಲ್ಲಿ ಫರೋಹನನು ಯೋಸೆಫನಿಗೆ ಪರಿಚಿತನು, ಆತನೇ ನೇಮಕ ಮಾಡಿದವನು ಆದಿದ್ದರಿಂದ ಅವರು ಬಹಳ ಸಂತೋಷದಿಂದಲೂ ಗೋಷೆನ್ ಸೀಮೆಯಲ್ಲಿ ಇದ್ದುಕೊಂಡು ಸಮೃದ್ಧಿಯಾದಂತಹ ಜೀವನವನ್ನ ನಡೆಸಿದರು. ಯೋಸೆಫನ ನಂತರ ಇಸ್ರಾಯೇಲರನ್ನು ಯಾಕೋಬನ ಸಂತಾನವನ್ನು ತಿಳಿಯದ ಬೇರೆ ಫರೋಹನನು ಬಂದಾಗ ಅವರು ಬಹಳ ಕಷ್ಟವನ್ನ ಅನುಭವಿಸಿದರು. ಗುಲಾಮರನ್ನಾಗಿ ಮಾಡಿಕೊಂಡ್ಬಿಟ್ನು, ಬಿಟ್ಟಿ ಕೆಲಸವನ್ನ ಮಾಡಿಸಿದನು, ಪಿರಮಿಡ್ಗಳನ್ನು ಕಟ್ಟಿಸುವಂತಹ ಆ ಕಾಯಕದಲ್ಲಿ ಅವರನ್ನ ನೇಮಿಸಿ ಅವರಿಗೆ ಬಹಳ ಕಷ್ಟಗಳನ್ನ ಕೊಟ್ಟನೆಂಬುದಾಗಿ ನಾವು ಆ ವಿಮೋಚನಾ ಕಾಂಡದಲ್ಲಿ ಓದ್ತೇವೆ. ದೇವರು ತಾನೇ ಅವರ ಆ ಒಂದು ದುಸ್ಥಿತಿಯನ್ನು ನೋಡಿ ಮೋಶೆಯ ಸಂಗಡ ಹೇಳ್ತಾನೆ, ನಾನು ಇಳಿದು ಬಂದು ಅವರ ಕಷ್ಟಗಳನ್ನು ನೋಡಿದ್ದೇನೆ, ನಿನ್ನನ್ನು ಕಳಿಸ್ತೇನೆ ಅವರನ್ನ ಬಿಡುಗಡೆ ಮಾಡುವುದಕ್ಕೆ, ನೀನು ಹೋಗ್ಬೇಕು ಅಂತ ಹೇಳಿ ಮೋಶೆಗೆ ಕರೆದಾಗ ಮೋಶೆ ನಾನಾ ರೀತಿಯಾದಂತ ಆ ಒಂದು ಹಿಂದೆಗೆಯುವಿಕೆಯ ಮಾತುಗಳನ್ನ ಹೇಳ್ತಾನೆ, ನನಗೆ ಮಾತು ಬರುವುದಿಲ್ಲ, ತೊದಲು ನುಡಿ ನನಗೆ, ಮತ್ತು ಅವರು ನನ್ನನ್ನ ಸ್ವೀಕರಿಸುವುದಿಲ್ಲ, ನೀನು ಯಾರು ನಮಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ನಾನಾ ಆ ಒಂದು ಮಾತುಗಳನ್ನ ಹೇಳಿ ಅದರಿಂದ ಜಾರಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ದೇವರು ಬಿಡ್ಲಿಲ್ಲ.
ನಿನ್ನ ಅಣ್ಣನಾದ ಅರೋನನಿದ್ದಾನಲ್ಲ ಅವನು ನಿನ್ನ ಸಂಗಡ ಬರ್ತಾನೆ, ಅವನು ನಿನಗೆ ನಿನ್ನ ಬಾಯಿಯ ರೀತಿಯಲ್ಲಿ ಇದ್ದುಕೊಂಡು ಮಾತಾಡ್ತಾನೆ ಎಂಬುದಾಗಿ ಹೇಳಿ ಮೋಶೆಯನ್ನ ಈಜಿಪ್ಟ್ ದೇಶಕ್ಕೆ ಕಳಿಸ್ತಾನೆ. ಪರೋಹನ ಮುಂದೆ ಮೋಶೆ ಮಾತನಾಡ್ತಾನೆ, ಅಲ್ಲಿ ನಾನಾ ವಿಧವಾದ ಅಂದ್ರೆ ಸುಮಾರು 10 ವಿಧದ ಮಹತ್ಕಾರ್ಯಗಳನ್ನ ನಡೆಸ್ತಾನೆ ಮೋಶೆ. ತನ್ನ ಕೋಲನ್ನು ಆ ಪರೋಹನ ಮುಂದೆ ಬೀಸದ ಹಾಕಿದಾಗ ಅದು ಸರ್ಪವಾಯಿತು. ಈಜಿಪ್ಟ್ ದೇಶದ ಆ ಪಂಡಿತರು ಆ ಶಕುನಿಕರು ಯಕ್ಷಣಿ ಮಾಡುವವರು ಅವರೆಲ್ಲರೂ ಕೂಡ ಹಾವುಗಳನ್ನ ಸೃಷ್ಟಿ ಮಾಡಿದ್ರು. ಆದ್ರೆ ಮೋಶೆಯ ಮಾಡಿದಂತ ಮೋಶೆಯ ಕೋಲಿನಿಂದ ಆದಂತ ಹಾವು ಆ ಎಲ್ಲಾ ಹಾವುಗಳನ್ನ ನುಂಗ್ಬಿಡ್ತದೆ. ಮೋಶೆ ತನ್ನ ಕೋಲಿನಿಂದ ಆದ ಹಾವನ್ನ ಬಾಲ ಹಿಡಿದು ಎತ್ಕೊಳ್ಳುವಾಗ ಅದು ಮತ್ತೆ ಕೋಲಾಗ್ತದೆ. ಎರಡನೇದಾಗಿ ನೈಲ್ ನದಿಯ ನೀರನ್ನ ತೆಗೆದು ಹೊರಕ್ಕೆ ಹಾಕಿದಾಗ ಅದು ರಕ್ತವಾಗ್ತದೆ. ಹೀಗೆ 10 ಮಹತ್ಕಾರ್ಯಗಳನ್ನ ನಡೆಸಿ ಇಸ್ರಾಯೇಲರನ್ನ ಅವರು ತಿಳ್ಕೊಳ್ಳುವ ಹಾಗೆ ದೇವರು ತಾನೇ ಮೋಶೆಯನ್ನ ಕಳಿಸಿದ್ದಾನೆ ಎನ್ನುವಂತ ವಿಚಾರ ಅವರಿಗೆ ಗೊತ್ತಾಗ್ತದೆ. ಆನಂತರ ಪರೋಹನನು ಕಠಿಣನಾಗ್ತಾನೆ, ಇವರನ್ನ ಬಿಟ್ಕೊಡೋದಕ್ಕೆ ಇಷ್ಟಪಡುವುದಿಲ್ಲ. ಕೊನೆಯದಾಗಿ ದೇವರು ತಾನೇ ಇನ್ನೂ ಕಷ್ಟಕರವಾದಂತ ಒಂದು ವಿಪತ್ತನ್ನ ಈಜಿಪ್ಟ್ ದೇಶದವರ ಮೇಲೆ ಬರಮಾಡ್ತಾನೆ. ಆ ವಿಪತ್ತು ಚುಚ್ಚಲಾದ ಮಕ್ಕಳನ್ನು ಪ್ರಾಣಿಗಳನ್ನು ಕೊಂದುಬಿಟ್ಟು ಇಸ್ರಾಯೇಲರನ್ನ ಆ ಒಂದು ಅವರಿದ್ದ ಮನೆಯಲ್ಲಿ ಅವರು ನಿಲುವು ಕಂಬಗಳಿಗೆ ರಕ್ತವನ್ನು ಹಚ್ಚಿದ್ರು. ಯಾರ್ಯಾರು ಆ ನಿಲುವು ಕಂಬಗಳ ಮೇಲೆ ರಕ್ತ ಹಚ್ಚಿದ್ದು ಅದರ ಆಶ್ರಯದಲ್ಲಿ ಆ ಮನೆಯೊಳಗೆ ಇದ್ದಾರೋ ಅವರು ಸುರಕ್ಷಿತರಾಗಿದ್ದರು. ಪರೋಹನಿಂದ ಹಿಡಿದು ಕೊನೆಯ ಆಳಿನ ಮನೆಯವರೆಗೂ ಎಲ್ಲಾ ಮನೆಗಳಲ್ಲೂ ಚೊಚ್ಚಲಾದದ್ದು ಗಂಡು ಮಕ್ಕಳು ಸತ್ತು ಹೋಗಿದ್ರು. ಈಜಿಪ್ಟ್ ದೇಶದವರ ಮಧ್ಯದಲ್ಲಿ ದೊಡ್ಡ ಗೋಳಾಟ ಆಯ್ತು. ಆಗ ಅವರು ಮೋಶೆಯನ್ನ ಆ ಪರೋಹನನ್ನು ಕರೆಸಿ ನೀವು ಅವಸರವಾಗಿ ಈಗಲೇ ಹೊರಟು ಹೋಗಿ ಎಂಬುದಾಗಿ ಅವರನ್ನ ಕಳಿಸುವುದಕ್ಕೆ ಅವನು ಆಜ್ಞೆ ಮಾಡ್ತಾನೆ. ಆಗ ಇಸ್ರಾಯೇಲರು ಅಲ್ಲಿಂದ ಹೊರಟು ಕೆಂಪು ಸಮುದ್ರದ ಬಳಿಗೆ ಬರ್ತಾರೆ. ಹೀಗೆ ಆ ದೇಶದಲ್ಲಿ 430 ವರ್ಷಗಳು ಅವರು ಇದ್ದಂತ ಕಾಲದಲ್ಲಿ ಕೊನೆಯದಾಗಿ ಗುಲಾಮರಾಗಿದ್ದಂತ ಆ ಒಂದು ಸಂದರ್ಭದಲ್ಲಿ 430 ವರ್ಷಗಳಲ್ಲಿ ಈಜಿಪ್ಟ್ ದೇಶಕ್ಕೆ ಹೋದಂತ 70 ಜನರಲ್ಲಿ ಎಷ್ಟು ಜನರಾಗ್ತಾರೆ, ಕಾಲ್ಬಳವುಳ್ಳಂತವರು 600,000 ಜನರು, ಅಂದ್ರೆ ಯುದ್ಧಕ್ಕೆ ಹೋಗ್ತಕ್ಕಂತ ಜನರು 600,000 ಜನರು. ಅವರ ಹೆಂಡತಿ ಮತ್ತು ಅವರ ಮಕ್ಕಳು ಮತ್ತು ಅವರ ಇಸ್ರಾಯೇಲರೊಡನೆ ಈಜಿಪ್ಟ್ ದೇಶದಿಂದ ಆ ರಾತ್ರಿ ಹೊರಟಂತ ಅನೇಕ ಬಹುಜನರು ಅವರು ಅನ್ಯರು ಕೂಡ ಹೊರಟು ಬರ್ತಾರೆ. ಅವರೆಲ್ಲರೂ ಸೇರಿದ್ರೆ ಒಟ್ಟಾರೆ ಹೆಚ್ಚು ಕಡಿಮೆ 125,000 ಜನರಾಗ್ತದೆ. ಇದು ಮಹತ್ಕಾರ್ಯ ಅಲ್ಲವೇ? ಅಬ್ರಹಾಮನೊಡನೆ ದೇವರು ಮಾಡಿಕೊಂಡಂತ ಒಡಂಬಡಿಕೆ, ನಿನ್ನನ್ನು ಬಹುಜನಾಂಗದ ಆ ಒಂದು ಆಶೀರ್ವಾದ ನಿಧಿಯಾಗಿ ಮಾಡ್ತೇನೆ ಎಂಬುದಾಗಿ, ಅನೇಕ ಜನರಿಗೆ ನೀನು ಆಶೀರ್ವಾದ ನಿಧಿಯಾಗಿವೆ ಎಂಬುದಾಗಿ ಹೇಳಿದ್ನು. ಅಬ್ರಹಾಮನು 99 ವರ್ಷದವನಾಗಿರುವಾಗ, 90 ವರ್ಷದವನಾಗಿರುವಾಗಲೂ ಆತನಿಗೆ ಮಕ್ಕಳಿಲ್ಲ, 99 ವರ್ಷದವನಾಗಿರುವಾಗ ದೇವದೂತರು ಕಾಣಿಸ್ಕೊಂಡು ಮುಂದಿನ ವರ್ಷ ನಿನಗೆ ಒಬ್ಬ ಗಂಡು ಮಗನಿರ್ತಾನೆ ಎಂಬುದಾಗಿ ಹೇಳಿದ್ನು. ಸಾರಳಿಗೆ 90 ವರ್ಷವಾಗಿತ್ತು. ಮಕ್ಕಳಾಗುವಂತ ಆ ಒಂದು ಕಾಲ ಕಳೆದು ಹೋಗಿದೆ ಎಂಬುದಾಗಿ ಸಾರಾಯಳು ಕೂಡ ನಕ್ಕಳು. ಆದಾಗ್ಯೂ ದೇವರು ತನ್ನ ಅಪಾರವಾದಂತ ಕೃಪೆಯಿಂದ ಕರುಣೆಯಿಂದ ಅವರಿಗೆ ದೊಡ್ಡ ಸಂತಾನ, ಇಸಾಕನಿಂದಾಗಿ ಯಾಕೋಬನಿಂದ 12 ಕುಲಗಳು, ಆ 12 ಕುಲಗಳು ಅವರನ್ನ ಕರ್ಕೊಂಡು ಈಜಿಪ್ಟ್ ದೇಶಕ್ಕೆ 70 ಜನರು ಮಾತ್ರ ಹೋದ್ರು. ಅಲ್ಲಿಂದ ಅವರು ಬಿಡುಗಡೆಯ ಹೊಂದಿ ಬರುವಂತ ಸಂದರ್ಭದಲ್ಲಿ ಸುಮಾರು 25,000 ಜನರಾದ್ರು. ಹೀಗೆ
ಸೃಷ್ಟಿಕರ್ತನಾದ ದೇವರು, ಜೀವಿಸುವ ದೇವರು ಯೆಹೋವನೆಂಬ ಆತನು ಮೋಶೆಗೆ ತನ್ನನ್ನು ಕಾಣಿಸಿಕೊಂಡು ಆ ಇಸ್ರಾಯೇಲ್ ಜನರನ್ನ ಆ ದೇಶದಿಂದ ಬಿಡಿಸಿ ಅವರನ್ನ ಆ ಕಾನಾನ್ ದೇಶಕ್ಕೆ ಸೇರಿಸಿದನು. ಆಲೋಜೇನು ಹರಿಯುವಂತ ಆ ಕಾನಾನ್ ದೇಶಕ್ಕೆ ಸೇರಿಸ್ತೇನೆ ಎಂಬುದಾಗಿ ಯಾಕೋಬನಿಗೆ ಪ್ರಮಾಣ ಮಾಡಿದಂತೆ ದೇವರು ತನ್ನ ಮಾತನ್ನು ನೆರವೇರಿಸಿದನು. ಹೀಗಾಗಿ ಆ ಜನರು ಇಸ್ರಾಯೇಲ್ ದೇಶಕ್ಕೆ ಬಂದಾಗ ನಡೆದಂತ ಸಂಗತಿಗಳು ಅದು ತುಂಬಾ ವಿಶೇಷವಾದಂತ ಕಾರ್ಯಗಳಾಗಿದೆ. ಅಲ್ಲಿದ್ದಂತ ರಾಜರುಗಳನ್ನು ಅವರು ಸೋಲಿಸಿದ್ರು. ಸಿಹೋನ್, ಓಗ್ ಎಂಬಂತ ರಾಜರುಗಳನ್ನ ಕೊಂದರು. ಅನೇಕ ರಾಜರುಗಳನ್ನ ಕೊಂದು ಇಸ್ರಾಯೇಲ್ ದೇಶದಲ್ಲಿ ಕಾನಾನ್ ದೇಶದಲ್ಲಿ ಇದ್ದಂತ ಉನ್ನತ ಪುರುಷರನ್ನು ಸಹ ಕೊಂದು ಹಾಕಿ ಆ ದೇಶವನ್ನು ಆಕ್ರಮಿಸಿಕೊಂಡು ಅವರಲ್ಲಿ ನೆಲೆಗೊಂಡ್ರು. ಆದರೆ ಆ ಒಂದು ಸ್ಥಿತಿ ಹಾಗೆಯೇ ಮುಂದುವರಿಯಲಿಲ್ಲ. ಯಾಕೆಂತಂದ್ರೆ ಅವರು ಅಲ್ಲಿ ಪುಷ್ಟರಾಗಿ ಬೆಳೆದ್ರು. ದವಸ ಧಾನ್ಯಗಳು ಮತ್ತು ತೋಟಗಳ ಆ ಒಂದು ಫಲ, ವ್ಯವಸಾಯದ ವೃದ್ಧಿ ಎಲ್ಲವನ್ನು ಅನುಭವಿಸಿ ಅವರು ಪುಷ್ಟರಾಗಿ ಬೆಳೆದಾಗ ತಮ್ಮನ್ನು ರಕ್ಷಿಸಿದಂತ, ಕಾಪಾಡಿದಂತ, ದೊಡ್ಡ ಜನಾಂಗವಾಗಿ ಮಾಡಿದಂತ ಯೆಹೋವನನ್ನ, ತಮ್ಮ ಸೃಷ್ಟಿಕರ್ತನನ್ನ ಮರೆತು ಬಿಟ್ಟರು. ಅದು ಹೇಗೆ ಅಂತ ಹೇಳಿದ್ರೆ, ಅವರ ನಾಯಕನಾದಂತ ಮೋಶೆಯ ನಂತರ ನಾಯಕನಾದಂತ ಯೆಹೋಶುವನು ಆ ಕಾನಾನ್ ದೇಶಕ್ಕೆ ಇಸ್ರಾಯೇಲರನ್ನ ಸೇರಿಸಿದನು. ಅವನ ನಂತರ ಅಂದ್ರೆ ಯೆಹೋಶುವನ ಮರಣಾನಂತರ ಇಸ್ರಾಯೇಲ್ ಜನಾಂಗದಲ್ಲಿ ಹೊಸ ಜನಾಂಗ ಉಂಟಾಯಿತು. ಅವರು ತಮ್ಮ ಕರ್ತನನ್ನ, ತಮ್ಮ ಸದಮಲ ಸ್ವಾಮಿಯನ್ನ ಅವರು ಜ್ಞಾಪಕ ಮಾಡಿಕೊಳ್ಳದೆ ಆತನಿಗೆ ವಿರುದ್ಧವಾಗಿ ನಡೆಯುತ್ತಾ ಬಂದದ್ದನ್ನ ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಓದ್ತೇವೆ. ಕೆಲವು ವಚನಗಳನ್ನ ಅಲ್ಲಿಂದ ಓದ್ತೇನೆ. ನ್ಯಾಯಸ್ಥಾಪಕರ ಪುಸ್ತಕ 2:11 ಇಸ್ರಾಯೇಲರು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರೆತಂದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂದರೆ ತಮ್ಮ ಸುತ್ತಣ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಯೆಹೋವನನ್ನು ರೇಗಿಸಿದರು. ಅವರು ಯೆಹೋವನನ್ನು ಬಿಟ್ಟು ಬಾಳ್, ಅಷ್ಟೋರೆತ್ ಎಂಬ ದೇವತೆಗಳನ್ನು ಪೂಜಿಸುವವರಾದದ್ದರಿಂದ ಯೆಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತು. ಆತನು ಅವರನ್ನು ಸೂರೆ ಮಾಡುವವರ ಕೈಗೆ ಒಪ್ಪಿಸಲು ಅವರು ಅವರನ್ನು ಸೂರೆ ಮಾಡಿದರು. ಆತನು ಅವರನ್ನು ಸುತ್ತಣ ವೈರಿಗಳಿಗೆ ಮಾರಿಬಿಟ್ಟನು. ಅವರು ಆ ಶತ್ರುಗಳ ಮುಂದೆ ನಿಲ್ಲಲಾರದವರಾದರು. ಯೆಹೋವನು ತಾನು ಮೊದಲೇ ಆಣೆ ಇಟ್ಟು ಹೇಳಿದ್ದಂತೆ ಎಲ್ಲಿ ಹೋದರೂ ಆತನ ಕೈ ಅವರಿಗೆ ವಿರೋಧವಾಗಿಯೇ ಇತ್ತು. ಅವರಿಗೆ ಬಹುಸಂಕಟವಾಯಿತು. ಆಗ ಯೆಹೋವನು ಅವರನ್ನು ಸೂರೆ ಮಾಡುವವರ ಕೈಯಿಂದ ತಪ್ಪಿಸುವುದಕ್ಕೋಸ್ಕರ ನ್ಯಾಯಸ್ಥಾಪಕರನ್ನು ಕಳುಹಿಸಿದರು. ಇಸ್ರಾಯೇಲರು ಅವರ ಮಾತನ್ನೂ ಕೇಳದೆ ಅನ್ಯ ದೇವತೆಗಳನ್ನು ಪೂಜಿಸಿ ಅವಳಿಗೆ ಅಡ್ಡಬಿದ್ದು ದೇವ ದ್ರೋಹಿಗಳಾದರು. ಯೆಹೋವನ ಆಜ್ಞೆಗಳನ್ನು ಕೈಕೊಳ್ಳುತ್ತಿದ್ದ ತಮ್ಮ ಪಿತೃಗಳ ಮಾರ್ಗವನ್ನು ಬೇಗನೆ ಬಿಟ್ಟು ಬಿಟ್ಟರು. ಅವರಂತೆ ನಡೆಯಲೇ ಇಲ್ಲ. ವೈರಿಗಳ ಹಿಂಸೆಯನ್ನು ತಾಳಲಾರದ ಇಸ್ರಾಯೇಲರ ಗೋಳಾಟವನ್ನು ಯೆಹೋವನು ಕೇಳಿ ಕನಿಕರಪಟ್ಟು ನ್ಯಾಯಸ್ಥಾಪಕರನ್ನು ಎಬ್ಬಿಸಿ ಅವರ ಜೀವಮಾನವೆಲ್ಲ ಅವರ ಸಂಗಡ ಇದ್ದು ಅವರ ಮೂಲಕವಾಗಿ ಇಸ್ರಾಯೇಲರನ್ನು ಶತ್ರುಗಳಿಂದ ಬಿಡಿಸಿದನು. ಅಂತಹ ನ್ಯಾಯಸ್ಥಾಪಕರು ತೀರಿ ಹೋದ ನಂತರ ಇಸ್ರಾಯೇಲರು ತಿರುಗಿಕೊಂಡು ತಮ್ಮ ಹಿರಿಯರಿಗಿಂತಲೂ ಭ್ರಷ್ಟರಾಗಿ ಅನ್ಯ ದೇವತೆಗಳನ್ನು ಅವಲಂಬಿಸಿ ಸೇವಿಸಿ ಅವುಗಳಿಗೆ ಅಡ್ಡಬಿದ್ದರು. ಅವರು ಈ ತಮ್ಮ ದುರ್ಮಾರ್ಗವನ್ನು, ಮೊಂಡತನವನ್ನು ಬಿಡಲೇ ಇಲ್ಲ. ಈ ರೀತಿಯಾದಂತ ದುರ್ನಡತೆ ಇಸ್ರಾಯೇಲರಲ್ಲಿ ಕಾಣಿಸಿಕೊಂಡಿತ್ತು. ಆ ಕಾರಣವಾಗಿ ದೇವರು ಅವರನ್ನ ಅನ್ಯರ ಕೈಗೆ ಒಪ್ಪಿಸಿಬಿಟ್ಟನು ಎಂಬಂತ ವಾಕ್ಯ ಭಾಗವನ್ನು ನಾವು ಓದಿದೆವು.
ಹೀಗಿರುವಾಗ ಆ ಮೂಲಕವಾಗಿ ಈ ಇಸ್ರಾಯೇಲರೊಡನೆ ಯಹೂದ ಜನಾಂಗದೊಡನೆ ನನಗೆ ವ್ಯಾಜ್ಯವಿದೆ ಎಂಬುದಾಗಿ ಹೇಳ್ತಾನೆ. ಆ ವ್ಯಾಜ್ಯವನ್ನು ಮಾಡಿದ ನಂತರ ಅಂತ ಹೇಳಿದ್ರೆ ಅದೇ ಆರನೇ ಅಧ್ಯಾಯದಲ್ಲಿ ಮತ್ತೊಂದು ಸಾರಿ ಅದನ್ನ ಜ್ಞಾಪಕ ಮಾಡಿಕೊಳ್ಳೋಣ. ಅಲ್ಲಿ ನಾನು ಆರನೇ ವಚನದವರೆಗೆ ಓದಿದ್ದೆ, ಐದನೇ ವಚನದವರೆಗೆ. ಅಲ್ಲಿಂದ ಆ ಇಸ್ರಾಯೇಲರು ಯಹೋವನು ಹೂಡಿದಂತ ವ್ಯಾಜ್ಯವನ್ನ ಕೇಳಿಸಿಕೊಂಡು ಅವರು ಮನ ತಿರುಗಿ ಈ ಒಂದು ಮೀಕನು ಬರೆದಿರುವಂತಹ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಅವರು ಈ ರೀತಿಯಾದಂತಹ ಮಾತುಗಳನ್ನ ಹೇಳ್ತಾರೆ. ಮನ ತಿರುಗಿಕೊಂಡು ದೇವರ ಕಡೆಗೆ ಅವರು ಮುಖ ಮಾಡಿ ಮಾತನಾಡುವಂತ ಆ ಮಾತುಗಳನ್ನ ಆರನೇ ಅಧ್ಯಾಯದ ಆರನೇ ವಚನದಿಂದ ಓದೋಣ. ನಾನು ಯಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನರ್ಪಿಸಿ ಮಹೋನ್ನತ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಲಿ, ಹೋಮದ ಪಶುಗಳನ್ನು ಒಂದು ವರ್ಷದ ಕರುಗಳನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲು, ಸಾವಿರಾರು ಟಗರುಗಳನ್ನು ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯಹೋವನು ಮೆಚ್ಚಾನೆ, ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನು ಸಲ್ಲಿಸಲು. ಈ ರೀತಿಯಾಗಿ ತಮ್ಮನ್ನು ತಗ್ಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಅವರು ಮೊರೆ ಇಡುತ್ತಾರೆ. ಆಗ ದೇವರವರಿಗೆ ಪ್ರತ್ಯುತ್ತರವಾಗಿ ಹೇಳುವಂತ ಮಾತು ಎಂಟನೇ ವಚನ, ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಈ ವರ್ಷದ ಒಂದು ಶುಭ ಸಮಾಚಾರ, ವರ್ಷಕ್ಕೆ ಬೇಕಾದಂತ ವಾರ್ತೆಯನ್ನ ಕೊಡಿರಿ ಎಂಬುದಾಗಿ ಸಹೋದರರು ಕೇಳಿಕೊಂಡ್ರು. ಈ ರೀತಿಯಾಗಿ ನಮ್ಮ ದೇವರು ತನ್ನ ವ್ಯಾಜ್ಯವನ್ನು ಹೂಡಿ ಆ ಇಸ್ರಾಯೇಲರನ್ನ ಮಾನಸಾಂತರ ಪಡುವ ಹಾಗೆ ಮಾಡಿದ್ರು. ಮೇಲೆ ಓದಿದಂತ ಆರು ಮತ್ತು ಎಂಟನೇ ವಾಕ್ಯದವರೆಗೆ ನಾವು ಓದುವಾಗ ಅವ್ರು ಎಷ್ಟಾಗಿ ತಮ್ಮನ್ನು ತಗ್ಗಿಸ್ಕೊಂಡ್ರು. ನನ್ನ ಚೊಚ್ಚಲ ಮಗನನ್ನ ನಿನಗೆ ಅರ್ಪಿಸಲು, ನನ್ನ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನು ಸಲ್ಲಿಸಲು ಎಂಬುದಾಗಿ ಅವರು ತನ್ನನ್ನು ತಗ್ಗಿಸ್ಕೊಂಡ್ರು. ಆದ್ರೆ ಇವರು ಮೇಲೆ ಹೇಳಿದಂತ ಯಾವುದೇ ಕಾರ್ಯಗಳಿಂದ ಅವರ ದ್ರೋಹ ಪರಿಹಾರ ಆಗುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬದಲಾಗಿ ದೇವರು ತಾನೇ ಆ ಒಂದು ಪಾಪ ಪರಿಹಾರಕ್ಕೋಸ್ಕರವಾಗಿ ಕಾರ್ಯ ಮಾಡಿದ್ದಾನೆ. ಅದೇನೆಂದ್ರೆ ಅದೇ ಮೀಕನ ಗ್ರಂಥದ ಐದನೇ ಅಧ್ಯಾಯದ ಎರಡನೇ ವಚನ ನಾವು ಓದುವುದಾದ್ರೆ, ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನ್ನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವು ಅನಾದಿಯೂ ಆದದ್ದು. ಹೀಗಿರಲು ಪ್ರಸವ ವೇದನೆ ಪಡತಕ್ಕವಳು ಮಗನನ್ನು ಹೆರುವವರಿಗೆ ನನ್ನ ಜನರು ಶತ್ರು ವಶವಾಗಿರುವಂತೆ ಮಾಡುವೆನು ಎಂಬುದಾಗಿ ಹೇಳ್ತಾನೆ. ಅವರ ಪಾಪಗಳನ್ನು ಕ್ಷಮಿಸುವುದಕ್ಕೆ, ಅವರ ದ್ರೋಹಗಳನ್ನು ನಿವಾರಿಸುವುದಕ್ಕೆ ಕರ್ತನು ತಾನೇ ಮಾರ್ಗವನ್ನ ದಾರಿಯನ್ನ ಸಿದ್ಧ ಮಾಡಿದ್ದಾನೆ. ಅದು ಮೆಸ್ಸಿಯನಾಗಿರ್ತಕ್ಕಂಥ ಕರ್ತನಾಗಿರುವ ಯೇಸು ಕ್ರಿಸ್ತ. ಅದನ್ನ ಅವರಿಗೆ ಪ್ರವಾದನ ರೂಪದಲ್ಲಿ ತಿಳಿಸಿದನು. ಅದೇ ರೀತಿಯಲ್ಲಿ ಆ ಬಾಲಾಕನು ಕರೆಸಿದಂತ ಬಿಳಾಮನು ಸಹ ಹೇಳ್ತಾನೆ, ಒಬ್ಬ ವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದೇನೆ, ಅವನು ಈಗಿನವನಲ್ಲ, ಬಹಳ ಕಾಲದವನು, ಅವನು ಮುಂದೆ ಬರ್ತಾನೆ, ಆತನ ಬಂದು ಆ ಮೊಬ್ಬರ ತಲೆಯನ್ನ ಚೂರು ಚೂರು ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಶತ್ರುಗಳ ದೇಶವನ್ನ, ಸೈತಾನನ ಕೃತ್ಯಗಳನ್ನ, ಸೈತಾನ ತಲೆಯನ್ನೇ ಜಜ್ಜುತ್ತಾನೆ ಅಂತೇಳಿ ಆ ಬಿಳಾಮನು ಸಹ ಪ್ರವಾದಿನಿಯನ್ನ ನೋಡಿದನು. ಆ ಒಂದು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಈ ಇಸ್ರಾಯೇಲರು ಮೆಸ್ಸಿಯನ್ನು ಬರ್ತಾನೆ ಎಂಬುದಾಗಿ ಕಾದಿದ್ರು. ಮೆಸ್ಸಿಯನ್ನು ಅವರ
ದೇಶಕ್ಕೆ ಬಂದನು. ಆದರೆ ಆ ಮೆಸ್ಸಿಯನನ್ನ ಇಸ್ರಾಯೇಲರು ಅಂಗೀಕರಿಸಲಿಲ್ಲ. ಅವರ ರಕ್ಷಣೆಗೆ ಕಾರಣನಾಗಿ ಬಂದಂತ ರಕ್ಷಣೆ ಮಾಡುವಂತ ಕರ್ತನನ್ನ ಅವರು ಅಂಗೀಕರಿಸಲಿಲ್ಲ. ಆದರೆ ಆ ಕರ್ತನಾದರೂ ಇಸ್ರಾಯೇಲ್ ದೇಶಕ್ಕೆ ಬಂದಾಗ ತನ್ನನ್ನು ವಿಧೇಯತೆಯಿಂದ, ಇಲ್ಲಿ ನಾವು ವಾಕ್ಯ ಭಾಗದಲ್ಲಿ ಓದಿದ್ವು, ನಿನ್ನ ದೇವರಾದ ಯಹೋವನಿಗೆ ನಮ್ರನಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ. ದೇವರು ಇಷ್ಟಪಡುವಂಥದ್ದು ಯಾವುದಂತೆ, ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಎಂಬುದಾಗಿ. ನಮ್ರತೆ ಅಂದರೆ ಏನು? ಇಂಗ್ಲಿಷ್ನಲ್ಲಿ ಅದಕ್ಕೆ ಹ್ಯುಮಿಲಿಟಿ ಅಂತ ಹೇಳಿ ಆ ಪದ ಇದೆ. ಈ ಒಂದು ಹ್ಯುಮಿಲಿಟಿ, ನಮ್ರತೆ ರಕ್ಷಣೆ ಹೊಂದಿದವರಲ್ಲಿ ಮಾತ್ರವೇ ಕಂಡು ಬರ್ತದೆ. ರಕ್ಷಣೆ ಹೊಂದದೇ ಇರುವವರಲ್ಲಿ ಈ ವಿಧೇಯತೆ, ನಮ್ರತೆ ಇರಲು ಸಾಧ್ಯವಾಗ್ತದ? ಖಂಡಿತ ಇರೋದಿಲ್ಲ ಎಂಬುದಾಗಿ ಆ ಒಂದು ದೇವರ ವಾಕ್ಯದ ಭಾಗದಿಂದ ನಾವು ತಿಳ್ಕೊಳ್ಬಹುದು. ತನಾಗಿರುವ ಯೇಸು ಕ್ರಿಸ್ತನು ದೇವರ ಸಂಕಲ್ಪವಾದ ಅನುಸಾರವಾಗಿ ಮನುಷ್ಯರ ರಕ್ಷಣಾರ್ಥವಾಗಿ ತನ್ನನ್ನು ತಗ್ಗಿಸಿಕೊಂಡು ಲೋಕದೊಳಗೆ ಬರುವಾಗ ದೇವರ ಚಿತ್ತಕ್ಕೆ ಒಡಂಬಟ್ಟು ಬಾಧೆಗಳನ್ನು ಅನುಭವಿಸಿ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಇಸ್ರಾಯೇಲರು ಕೂಡ ಇದೇ ರೀತಿಯಲ್ಲಿ ತಮ್ಮನ್ನ ತಗ್ಗಿಸಿಕೊಳ್ಬೇಕು, ನ್ಯಾಯವನ್ನು ಆಚರಿಸಬೇಕು, ಕರುಣೆಯಲ್ಲಿ ಆಸಕ್ತರಾಗಿರಬೇಕು, ನಿನ್ನ ದೇವರಾದ ಯೆಹೋವನಿಗೆ ನಮ್ರವಾಗಿ ನಡೆದುಕೊಳ್ಳಬೇಕು. ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನನ್ನು ಅಪೇಕ್ಷಿಸುವನು ಎಂಬುದಾಗಿ ಪ್ರವಾದಿಯು ಇಸ್ರಾಯೇಲರಿಗೆ ನುಡಿದಿದ್ದಾನೆ. ಈ ರೀತಿಯಾಗಿ ಆ ನುಡಿಯಿಂದಾಗಿ ಆ ಇಸ್ರಾಯೇಲರು ಬಹು ಜನರು ಇದುವರೆಗೂ ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಮೆಸ್ಸಿಯನು ಎಂಬುದಾಗಿ ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನ ಅಂಗೀಕರಿಸಿದ್ರು ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟನು ಎಂಬುದಾಗಿ ನಾವು ಯೋಹಾನ್ ಸುವಾರ್ತೆಯಲ್ಲಿ ಓದ್ತೇವೆ. ಹೀಗಿರುವಾಗ ನಮ್ಮ ರಕ್ಷಕನು ನಮಗೋಸ್ಕರವಾಗಿ ಮಾಡಿದಂತ ಕಾರ್ಯಗಳು ಏನು ಎಂಬುದನ್ನ ಒಂದೆರಡು ವಚನಗಳನ್ನ ನಾವು ಓದಿ ತಿಳ್ಕೊಂಡು ನಮ್ಮ ಕರ್ತನಿಗೆ ಆತನು ಆ ಪ್ರವಾದಿಯ ಮೂಲಕ ಹೇಳಿಸಿರುವಂತ ಮಾತುಗಳಿಗನುಸಾರವಾಗಿ ನ್ಯಾಯವನ್ನ ಆಚರಿಸುವುದು, ಕರುಣೆಯಲ್ಲಿ ಆಸಕ್ತರಾಗಿರುವುದು, ಮತ್ತು ಸೃಷ್ಟಿಕರ್ತನಾದ ದೇವರು ಜೀವಿಸುವ ದೇವರಾದಂತ ಯೆಹೋವನಿಗೆ ನಾವು ನಮ್ರತೆಯಿಂದ ನಡ್ಕೊಳ್ಬೇಕೆನ್ನುವಂತ ತನ್ನ ಆ ಒಂದು ಮಾದರಿಯ ಜೀವಿತದಲ್ಲಿ ತೋರಿಸಿಕೊಟ್ಟಂತ ಆ ನಮ್ರತೆ ಏನು ಎಂಬುದನ್ನ ತಿಳ್ಕೊಂಡು ಅದನ್ನ ಅನುಸರಿಸಿ ನಾವು ಮುಂದೆ ಸಾಗುವುದಾದ್ರೆ ಈ ಒಂದು ವಾಕ್ಯಗಳ ಮೂಲಕ ನಾವು ಹೊಸ ವರ್ಷದ ಆ ಒಂದು ವಾಕ್ಯಗಳನ್ನ ಸಂದೇಶಗಳನ್ನ ತಿಳ್ಕೊಂಡು ಕರ್ತನಿಗೆ ನಮ್ಮ ಜೀವಿತಗಳಲ್ಲಿ ನಾವು ಮಹಿಮೆ ಪಡಿಸೋಣ. ಮೊದಲನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ ಅದರಲ್ಲಿ ಒಂದನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಅದರಲ್ಲಿ 12ನೇ ವಚನ ಹೀಗೆ ಓದ್ತೇವೆ. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು, ಇದಲ್ಲದೆ ಆತನಲ್ಲಿ ನಾವು ದೇವರಿಗೆ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಸ್ವಕೀಯ ಪ್ರಜೆಯಾಗಿ ಮಾಡಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಎರಡನೇ ಒಂದು ವಾಕ್ಯ ಭಾಗ, ಎರಡನೇ ಅದೇ ಎಫೆಸದ ಪತ್ರಿಕೆ 2:10 ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ
ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಮೂರನೇ ಒಂದು ವಾಕ್ಯ ಭಾಗ, ಐದನೇ ಅಧ್ಯಾಯ, ಎಫೆಸದವರಿಗೆ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ, ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಈ ರೀತಿಯಾದಂತಹ ವಾಕ್ಯ ಭಾಗದಿಂದಾಗಿ ದೇವರು ನಮ್ಮನ್ನ ತನ್ನ ಸ್ವಕೀಯ ಪ್ರಜೆಯನ್ನಾಗಿ ಆರಿಸಿಕೊಂಡು ನಮ್ಮನ್ನ ನಡೆಸ್ತಾ ಇದ್ದಾನೆ. ತನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಆತನು ಮಂದಿರಿಸ್ತಾ ಇದ್ದಾನೆ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನ ಸೃಷ್ಟಿಸಿದ್ದಾನೆ. ಇಂತಹ ಕಾರ್ಯಗಳನ್ನ ನಾವು ಮಾಡುವವರಾಗಿ ಈ ಹೊಸ ವರ್ಷದಲ್ಲಿ ಈ ಶುಭ ಸಮಾಚಾರವನ್ನ ತಿಳ್ಕೊಂಡು ಕರ್ತನಿಗೆ ಮೆಚ್ಚುಗೆಯಾಗಿ ನಮ್ರತೆಯಿಂದ ಇಷ್ಟನ್ನೇ ಆತನು ಕೇಳ್ಕೊಳ್ತಾನೆ ಎಂಬಂತಹ ವಾಕ್ಯ ಭಾಗದ ಮೂಲಕವಾಗಿ ನಾವು ಕರ್ತನಿಗೆ ಸಂಬಂಧಪಟ್ಟವರಾಗಿ ಆತನನ್ನು ನಮ್ಮ ಜೀವಿತಗಳಲ್ಲಿ ಘನಪಡಿಸೋಣ. ಮತ್ತೊಂದು ಮೂರು ವಾಕ್ಯ ಭಾಗ ಒಂದೊಂದು ವಾಕ್ಯಗಳಿದೆ. ಅದೇನಂತ ಹೇಳಿದ್ರೆ ಯೋಹಾನನು ಬರೆದ ಸುವಾರ್ತೆ ಅದರಲ್ಲಿ 13ನೇ ಅಧ್ಯಾಯ, ನಮ್ಮ ಕರ್ತನು ನಮಗೋಸ್ಕರವಾಗಿ ಮರಣ ಹೊಂದಿದವನು ಶಿಲುಬೆಯ ಮರಣವನ್ನು ಹೊಂದಿ ನಮ್ಮ ಪಾಪಗಳನ್ನು ತನ್ನ ರಕ್ತದಿಂದ ಕ್ಷಮಿಸಿದ ಪ್ರಾಯಶ್ಚಿತ್ಯವಾಗಿ ಸಮರ್ಪಿಸಿಕೊಂಡಂತಹ ಕರ್ತನ ಮಾತುಗಳನ್ನು ನಾವು ಕೇಳಿ ಓದಿ ತಿಳ್ಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 13ನೇ ವಚನ, ಅಲ್ಲಿ 12ನೇ ವಚನ ಕೊನೆಯ ಭಾಗ, ಅವನು ಮೇಲೊದಿಕೆಯನ್ನು ಹಾಕಿಕೊಂಡು ತಿರುಗಿ ಕೂತುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ನಾನು ನಿಮಗೆ ಮಾಡಿದ್ದು ಏನೆಂದು ಗೊತ್ತಾಯಿತೋ? ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ, ನೀವು ಕರೆಯುವುದು ಸರಿ, ನಾನು ಅಂಥವನೇ. ಹೌದು, ಕರ್ತನು ಗುರುವೂ ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನೊಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಕರ್ತನು ತಾನೇ ನಮಗೆ ಮಾದರಿ ಆಗಿದ್ದಾನೆ. ಕರ್ತನ ಮಾತಿನಂತೆ ನಾವು ನಡೆಕೊಳ್ಳುವುದು ಅದು ಅಗತ್ಯವಾಗಿದೆ. ಮತ್ತು ಅದೇ ಅಧ್ಯಾಯದ 34ನೇ ವಚನ, ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಕರ್ತನ ಆಜ್ಞೆ, ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ದೇವರು ಕೊಟ್ಟಂತಹ ಆಜ್ಞೆಯನ್ನ ನಾವು ನಮ್ರತೆಯಿಂದ ಸ್ವೀಕರಿಸಿ ಅದ ಅನುಸರಿಸಿ ಕರ್ತನಿಗೆ ಯೋಗ್ಯರಾಗಿ ಆತನಿಗೆ ನಾವು ಜೀವಿಸುವುದನ್ನ ದೇವರು ನಮ್ಮಿಂದ ಅಪೇಕ್ಷಿಸುತ್ತಾನೆ. ಅದೇ ರೀತಿಯಾಗಿ ಕೊಲೋಸದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಚನ 3ನೇ ಅಧ್ಯಾಯ 13ನೇ ವಚನ ಹೀಗೆ ಓದ್ತೇವೆ. ಕೊಲೋಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ಏನ್ ಹೇಳುತ್ತೆ ಅಂದ್ರೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಿಂದ ಆದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನ ನಿಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಈ ರೀತಿಯಾಗಿ ಹೊಸ ವರ್ಷದ ಆ ಒಂದು ವಾರ್ತೆಗಳು ಕರ್ತನ ಆ ಒಂದು ವಾಕ್ಯದಿಂದ ನಮಗೆ ದೊರೆತಿದೆ. ಹೀಗಿರುವಾಗ ನಾವು ಲೋಕದಲ್ಲಿ ಜೀವಿಸುವಂತಹ ಸಂದರ್ಭಗಳಲ್ಲಿ ಜನರು ನಮ್ಮನ್ನು ನಿಂದಿಸುವಾಗ,
ಹಾಗೆ ಮಾಡುವಾಗ ಹಿಂಸೆ ಪಡಿಸಿದರೆ ಸೈರಣೆಯಿಂದ ನಮ್ರರಾಗಿ ಕರ್ತನ ಆಜ್ಞೆಯನ್ನು ಕೈಕೊಂಡು ನಡೆಯುವಾಗ ದೇವರಿಗೆ ನಮ್ಮ ಜೀವಿತಗಳಲ್ಲಿ ಮಹಿಮೆ ಉಂಟಾಗ್ತದೆ. ಆದ್ರಿಂದಾಗಿ ಮೀಕನ ಗ್ರಂಥದಲ್ಲಿ ನಾವು ಓದಿದ ಹಾಗೆ ಕರ್ತನ ಆ ವಾಕ್ಯಗಳನ್ನು ನಾವು ಮನನ ಮಾಡಿಕೊಂಡು ರಕ್ಷಕನಾಗಿರುವ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ತಿಳಿಸಿಕೊಂಡಂತ ಆ ಪ್ರೀತಿಯ ಆಜ್ಞೆಗಳನ್ನು ಕೈಕೊಂಡು ನಾವು ಒಬ್ಬರನ್ನೊಬ್ಬರನ್ನು ಕ್ಷಮಿಸಿಕೊಳ್ಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಆಗ ಇತರರು ನಮ್ಮನ್ನು ಏನ್ ಹೇಳ್ತಾರಂತೆ, ಇವರು ಕ್ರಿಸ್ತನ ಶಿಷ್ಯರು ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ಮತ್ತೊಂದು ಸಾರಿ ಕೊನೆಯದಾಗಿ ವಾಕ್ಯ ಭಾಗ ಓದ್ತೇನೆ. ಮನುಷ್ಯನೇ, ಮೀಕನ ಗ್ರಂಥ 6:8 ವಚನ, ಮನುಷ್ಯನೇ ಒಳ್ಳೆಯದು ಇಂಥದ್ದೆಂದು ಯಹೋವನು ನಿನಗೆ ತೋರಿಸಿದ್ದಾನಷ್ಟೇ, ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆಕೊಳ್ಳುವುದು ಇಷ್ಟನ್ನೇ ಹೊರತು ಯಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಈ ವಾಕ್ಯ ಭಾಗದಿಂದ ನಮಗೆ ಒಳ್ಳೆಯ ಆಲೋಚನೆಗಳು ದೊರೆತಿದೆ. ಅದನ್ನು ಕೈಕೊಂಡು ನಡೆದು ನಮ್ಮ ಜೀವಿತಗಳಲ್ಲಿ ನಮ್ಮ ಕರ್ತನನ್ನು ಘನಪಡಿಸೋಣ. ದೇವರು ಹಾಗೆ ಮಾಡುವಂತೆ ತನ್ನ ಆತ್ಮನ ಸಹಾಯ ನಮಗೆ ನೀಡುವಂತೆ ನಾವು ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಆಮೇನ್.